ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಆಟೋದಲ್ಲಿ ಬಿಟ್ಟು ಹೋಗಿದ್ದಂತಹ ಎಂಬತ್ತು ಸಾವಿರ ನಗದು ಹಣವನ್ನ ಮತ್ತೆ ಮರಳಿಸಿದ ಆಟೋ ಚಾಲಕ ಜೊತೆಗೆ ಆ ಮಹಿಳೆ ನಂತರ ಆತನಿಗೆ ಕೊಟ್ಟಿದ್ದೇನು ಅಂತ ಆದ್ರೆ ನಿಜವಾಗ್ಲು ಕೂಡ ಶಾಕ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರಾಮಾಣಿಕತೆಗೆ ಇಷ್ಟೊಂದು ಬೆಲೆ ಇದೆ ಈಗಲೂ ಅಂತ ಹೇಳಿ ಹೇಳ್ತೀನಿ ಹೇಳೋದ್ಕಿಂತ ಮುಂಚೆ ನೀವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿದ್ದೀರಾ ಅಂತವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಚಾರ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮರುವುಗಳು ತುಂಬಾ ಅಂದ್ರೆ ಈಗ ಎಲ್ಲಾದ್ರೂ ನಾವು ಬಸ್ಸಲ್ಲಿ ಹೋಗ್ತಿರ್ತೀವಿ ನಮ್ಮ ಬ್ಯಾಗ್ ಅನ್ನ ಬಿಡ್ತೀವಿ ಅಥವಾ ನಮ್ಮ ಏನಾದ್ರು ವಸ್ತುಗಳನ್ನ ಬಿಡ್ತೀವಿ ಮತ್ತೆ ಮುಂದೆ ಆ ಬಸ್ನ ಉಡಿಕೊಂಡು ಹೋಗಿ ನಮ್ಮ ಲಗೇಜ್ಗಳನ್ನ ಅಥವಾ ನಮ್ಮ ವಸ್ತುಗಳನ್ನ ನಾವು ಪಡ್ಕೊಳ್ತೀವಿ ಜೊತೆಗೆ ಆಟೋದಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಆಗ್ತಾನೆ ಇರುತ್ತೆ ಈ ತರ ಯಾಕೆಂದ್ರೆ ಎಲ್ಲಾದ್ರೂ ನಾವು ನಮ್ಮ ತಾಯಿಗೆ ಅಥವಾ ನಮ್ಮ ತಂದೆಗೆ ಯಾರಿಗಾದ್ರೂ ಹುಷಾರಿಲ್ಲ ಒಂದು ಹಣವನ್ನ ಹೊಂದಿಸ್ಕೊಂಡು ತಗೊಂಡು ಹೋಗ್ತಿರ್ತೀವಿ ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಆದ್ರೆ ಅದನ್ನ ಯಾರು ಮತ್ತೆ ಪ್ರಾಮಾಣಿಕವಾಗಿ ತಂದು ಕೊಡ್ತಾರೋ ನಿಜವಾಗ್ಲು ಕೂಡ ಅವ್ರು ದೇವ್ರ ತರ ಕಾಣಿಸ್ತಾರೆ ನಮಗೆ ಅದೇ ಈ ವ್ಯಕ್ತಿಯಲ್ಲಿ ನಾವು ಈಗ ಏನು ಅಂತ ಹೇಳಿದ್ರೆ ಒಂದು ಮಹಿಳೆ ಆ ಮಹಿಳೆ ಹೆಸರು ಬಂದು ಸರಳ ನಂಬೂದರಿ ಅಂತ ಹೇಳಿ ಆ ಮಹಿಳೆ ಹೆಸರು ಈ ಮಹಿಳೆ ಏನ್ ಮಾಡ್ತಾಳೆ ಅಹ್ ಅಲ್ಲೇ ಮುಂಬೈನಲ್ಲಿರ್ತಕ್ಕಂಥ ಒಂದು ಚೆಂಚೂರ್ನಲ್ಲಿ ಇಂಗ್ಲಿಷ್ ಕ್ಲಾಸ್ ಅನ್ನ ನಡೆಸ್ತಿರ್ತಾಳೆ ಸೊ ಈಗೆಲ್ಲ ಇದ್ದಾಗ ಏನಾಗುತ್ತೆ ಮಹಿಳೆ ಆ ಶಾಲೆಯನ್ನ ಒಮ್ಮೆ ಮುಗಿಸ್ಕೊಂಡು ಬರುವಾಗ ಈಕೆ ಪಾರ್ಕ್ ಮಾಡಿದಂತಹ ಕಾರು ಎಲ್ಲೋ ಇರುತ್ತೆ ಅದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಲ್ಲ ಅಂತ ಹೇಳಿ ಆಟೋವನ್ನು ಅಡ್ಡ ಹಾಕ್ತಾಳೆ ಆಟೋವನ್ನು ಅಡ್ಡ ಹಾಕಿದ ತಕ್ಷಣ ಇಲ್ಲೇ ಒಂಚೂರು ಚೂರು ಮುಂದೆ ನನ್ನನ್ನು ಡ್ರಾಪ್ ಮಾಡಪ್ಪ ಅಂತ ಹೇಳ್ತಾರೆ ಸರಿ ಓಕೆ ಅಂತ ಹೇಳಿ ಹತ್ತಿಸ್ಕೊಳ್ತಾನೆ ಹತ್ತಿಸ್ಕೊಂಡು ಮುಂದೆ ಹೋಗಿ ಆ ಕಾರ್ ಹತ್ರ ಇಳಿಸಿದ ತಕ್ಷಣ ಒಂದು ಚಾರ್ಜ್ ಅನ್ನ ಕೊಟ್ಟು ಈಕೆ ಬ್ಯಾಗ್ ಅನ್ನ ಅಲ್ಲೇ ಮರೆತು ಹೋಗಿ ಕಾರನ್ನ ಹತ್ಕೋತಾಳೆ ಈತನು ಕೂಡ ಅಲ್ಲಿಂದ ಹೋಗ್ತಾನೆ ನಂತರ ಆ ಮಹಿಳೆ ಸ್ವಲ್ಪ ದೂರ ಕಾರಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ನಾನು ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟಿದ್ದೀನಿ ಅಂತ ಹೇಳಿ ನಂತರ ಮತ್ತೆ ಮಹಿಳೆ ಎಲ್ಲಿ ಅವಳು ಇಳ್ಕೊಂಡು ಅದೇ ಜಾಗಕ್ಕೆ ಬರ್ತಾಳೆ ಹುಡ್ಕಾಡ್ತಾಳೆ ಅಕ್ಕಪಕ್ಕದ ಅಂಗಡಿ ಅವ್ರನ್ನೆಲ್ಲ ವಿಚಾರಿಸ್ತಾಳೆ ಆದರೆ ಆ ಮಹಿಳೆಗೆ ಆತನ ವಿವರಗಳು ಒಂದು ಚೂರು ಕೂಡ ಗೊತ್ತಾಗಲ್ಲ ನಂತರ ಎಲ್ಲ ಆಪ್ಷನ್ಗಳನ್ನು ಕೂಡ ಮಾಡಿ ನಂತರ ಮಾಡ್ತಾಳೆ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಏಕೆಂದರೆ ಲಾಸ್ಟ್ ಆಪ್ಷನ್ ಅದೇ ಇರೋದು ಆಕೆಗೆ ಸೊ ಪೊಲೀಸ್ ಸ್ಟೇಷನ್ ಹೋಗೋದ್ರೊಳಗೆ ಆತ ಬಂದು ಆಕೆಯ ಬ್ಯಾಗನ್ನ ಕೊಟ್ಟು ವಾಪಸ್ ಹೋಗೇ ಬಿಡ್ತಾನೆ ಆತ ನಿಲ್ಲೋದು ಕೂಡ ಇಲ್ಲ ಅಲ್ಲಿ ಯಾಕೆ ಅವನಿಗೆ ದಿನನಿತ್ಯದ ಕೂಲಿ ಯಾರಾದ್ರೂ ಒಬ್ರು ಕಸ್ಟಮರ್ ಮಿಸ್ ಆಗ್ತಾರೆ ಅಂದ್ರೂ ಕೂಡ ಅವನಿಗೆಲ್ಲ ಒಂದ್ ಕಡೆ ಹೊರತಾ ಬೀಳುತ್ತೆ ಅದಕ್ಕೋಸ್ಕರ ಬ್ಯಾಗ್ ಅನ್ನ ಹಿಂತಿರುಗಿಸಿ ಹೋಗೇ ಬಿಡ್ತಾನೆ ಇವಳು ಅವನು ವಿವರಗಳನ್ನ ಕೇಳಬೇಕು ಅಂತ ಹೇಳಿ ಅನ್ಕೊಳ್ಳೋದ್ರೊಳಗೆ ಹೋಗೇ ಬಿಡ್ತಾನೆ ನಂತರ ಇವಳು ಏನ್ ಮಾಡ್ತಾಳೆ ಮೊದ್ಲು ಬ್ಯಾಗಲ್ಲಿರೋದಿಲ್ಲ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳಕ್ಕೆ ಶುರು ಮಾಡ್ತಾಳೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆಕೆ ಒಂದು ದಾಖಲಾತಿಗಳು ಜೊತೆಗೆ ಸಾ ಶಾಲೆಗೆ ಸಂಬಂಧಪಟ್ಟಂತ ಪಟ್ಟಂತಹ ದಾಖಲಾತಿಗಳು ಜೊತೆಗೆ ಎಂಬತ್ತು ಸಾವಿರ ನಗದು ಹಣ ಎಲ್ಲವೂ ಕೂಡ ಹಾಗೆ ಇರುತ್ತೆ ಒಂದು ಒಂದು ರೂಪಾಯಿನೂ ಕೂಡ ಕಡಿಮೆ ಆಗಿರೋದಿಲ್ಲ ಅದನ್ನ ನೋಡಿದ ಆಕೆಗೆ ಸಂತೋಷ ಆಗುತ್ತೆ ಈ ಕಾಲದಲ್ಲೂ ಇಂತಹ ಪ್ರಾಮಾಣಿಕ ಜನಗಳಿದಾರಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ಏನ್ ಅವಳು ಇಂತಹ ಒಂದು ಪ್ರಾಮಾಣಿಕತೆಗೆ ನಾನು ಏನಾದ್ರೂ ನನ್ನಿಂದ ಆಗೋದಾದ್ರೂ ನಾನು ಮಾಡಲೇಬೇಕು ಅಂತ ಹೇಳಿ ಈತನ ವಿವರವನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದರೆ ಸ್ವಲ್ಪ ದಿವಸ ಹುಡುಕ್ತಾಳೆ ನೋಡಿ ಈಕೆ ಆತನ ಮಾಡ್ಬೋದು ಅಂತ ಹೇಳೋದಾಗಿದ್ರೆ ಒಂದು ದಿವಸ ಹುಡುಕಿ ಸುಮ್ಮನೆ ಆಗ್ಬೋದಾಗಿತ್ತು ಆದರೆ ಈಕೆಗೂ ಕೂಡ ಆ ಒಂದು ಮನುಷ್ಯತ್ವ ತುಂಬ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ ಎರಡು ದಿವಸ ಹುಡುಕ್ತಾಳೆ ಮೂರು ದಿವಸ ಹುಡುಕ್ತಾಳೆ ಸಿಗೋದಿಲ್ಲ ಆದರೆ ನಾಲ್ಕನೇ ದಿವಸಕ್ಕೆ ಇವಳು ಅದೃಷ್ಟ ಅನ್ನೋ ಹಾಗೆ ಆತನ ಒಂದು ವಿವರಗಳು ಈಕೆಗೆ ಗೊತ್ತಾಗುತ್ತೆ ಆತನ ಹೆಸರು ಅಮಿತ್ ಗುಪ್ತಾ ಅಂತ ಹೇಳಿ ಅಲ್ಲೇ ಅವರು ಇವರು ಒಂದು ಆಟೋ ಸ್ಟ್ಯಾಂಡ್ಗಳಲ್ಲಿ ಕೇಳಿ ವಿವರಿಸಿರ್ತಾಳೆ ನಂತರ ಆತನ ಕಾಂಟ್ಯಾಕ್ಟ್ ನಂಬರ್ ಅನ್ನು ತೆಗೆದುಕೊಂಡು ಶಾಲೆಗೆ ಬರ್ಲಿಕ್ಕೆ ಹೇಳ್ತಾಳೆ ಅಂದ್ರೆ ಏನು ಇಂಗ್ಲೀಷ್ ಶಾಲೆಯನ್ನ ನಡೆಸ್ತಾ ಇರ್ತಾಳೆ ಚೆಂಚೂರ್ನಲ್ಲಿ ಆ ಒಂದು ಶಾಲೆಗೆ ಬರಕ್ಕೆ ಹೇಳ್ತಾಳೆ ಒಂದು ಅಮಿತ್ ಗುಪ್ತನು ಕೂಡ ಬರ್ತಾನೆ ಬರ್ಬೇಕಾದ್ರೂ ಕೂಡ ಈತ ಒಂದು ಮಾತನ್ನ ಹೇಳ್ತಾನೆ ಆ ಜಾಸ್ತಿ ಹೊತ್ತು ಹಿಡಕ್ಕಾಗಲ್ಲ ಮೇಡಮ್ ಯಾಕೆ ಅಂದ್ರೆ ನಾನು ಕೂಲಿಯನ್ನ ಮಾಡಬೇಕು ನನಗೆ ಕಸ್ಟಮರ್ಗಳು ಮಿಸ್ ಆಗ್ತಾರೆ ನಾನು ಓಡಿಸಬೇಕು ಓಡಿಸ್ಬೇಕು ಅಂತ ಹೇಳಿ ಹೇಳ್ತಾನೆ ಆದರೂ ಕೂಡ ಈಕೆ ಒಂದು ಮಾತನ್ನ ಹೇಳ್ತಾಳೆ ನೀನು ಯಾವುದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿದೆ ಅವತ್ತು ದಿವಸ ನನ್ನ ಬ್ಯಾಗನ್ನು ತಂದು ಕೊಟ್ಟು ನನಗೆ ಒಳ್ಳೆ ಕೆಲಸವನ್ನ ಮಾಡಿದೆ ನಿನಗೇನಾದ್ರೂ ನಾನು ಕೊಡಲೇಬೇಕು ಅಂತ ಹೇಳಿ ಹತ್ತು ಸಾವಿರ ನಗದು ಬಹುಮಾನವನ್ನು ಈತನಿಗೆ ಕೊಡ್ತಾಳೆ ಇದು ಮಾತ್ರ ಅಲ್ಲ ಜೊತೆಗೆ ಈತನ ಬಗ್ಗೆ ಒಂದು ಕುಟುಂಬದ ಬಗ್ಗೆನು ಕೂಡ ಆಕೆ ತಿಳ್ಕೊಂಡಿರ್ತಾಳೆ ಅದಕ್ಕೋಸ್ಕರ ಏನ್ ಮಾಡ್ತಾಳೆ ಅವನ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾ ಕುಸಿದಿದೆ ಅಂತ ಹೇಳಿ ಆಕೆ ಈತನ ಒಂದು ಇಬ್ರು ಮಕ್ಳಿರ್ತಾರೆ ಆ ಇಬ್ಬರು ಮಕ್ಕಳಿಗೂ ಕೂಡ ಉಚಿತ ಶಿಕ್ಷಣವನ್ನ ನಮ್ಮ ಶಾಲೆಯಿಂದನೇ ಕೊಡ್ತೀನಿ ಅಂತ ಹೇಳಿ ಮಾತನ್ನ ಕೊಡ್ತಾಳೆ ನೋಡಿ ಪ್ರಾಮಾಣಿಕತೆಗೆ ಎಷ್ಟು ಒಂದು ಒಳ್ಳೆತನ ಇದೆ ಅಂತ ಹೇಳಿ ಯಾಕೆಂದ್ರೆ ಈ ಕಾಲದಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳನ್ನ ನಾವ್ ಏನೇ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಕೂಡ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಆದ್ರೆ ಈತನ ಪ್ರಾಮಾಣಿಕತೆಯನ್ನ ನೋಡಿ ನಿಜವಾಗ್ಲೂ ಕೂಡ ಆಕೆ ಮಾಡಿರ್ತಕ್ಕಂಥ ಒಂದು ಸಹಾಯ ಅಪಾರ ಅಂತ ಹೇಳ್ಬೋದು ಜೊತೆಗೆ ಈತನ ಒಂದು ಪ್ರಾಮಾಣಿಕತೆಗೆ ಇವರ ಮಕ್ಕಳ ಭವಿಷ್ಯಕ್ಕೆ ದಾರಿ ಆಯ್ತು ಅಂತಾನೆ ಹೇಳ್ಬೋದು ವೀಕ್ಷಕರ ಇದ್ರ ಬಗ್ಗೆ ನಿಮ್ಮ ಅನಿಸಿಕ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್